ನಾವಿವಾಗ 7 ಫೀಟ್ ಇಲ್ಲಿ ಬಿಡ್ತಿದೆ ವೀಕ್ಷಕರೇ ನಮ್ದು ವಾಲು, ಹಾಗೆಯೇ 10 ಫೀಟ್ ಹೈಟ್ ಇದೆ. ಸೊ ಈ ವಾಲ್ಗೆ ಪ್ಲಾಸ್ಟ್ರಿಂಗ್ ಮಾಡೋಕ್ಕೆ ಎಷ್ಟು ಸ್ಯಾಂಡ್ ಮತ್ತು ಸಿಮೆಂಟ್ ಬೇಕಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಇವಾಗ ಫಸ್ಟು ಏರಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಿದೆ ಅಂತ. ವಿಡ್ತು 7 ಫೀಟ್ ಇದೆ, ಡೆಪ್ತು 10 ಫೀಟ್ ಇದೆ, ಮತ್ತು ಇದ್ರದ್ದು ಪ್ಲಾಸ್ಟ್ರಿಂಗ್ ಬೇಕಾಗುತ್ತೆ ವೀಕ್ಷಕರು. ವಿಡ್ತು ಗೊತ್ತಾಯಿತು, ಹೈಟ್ ಗೊತ್ತಾಯಿತು, ಬಟ್ ಇದ್ರದ್ದು ಥಿಕ್ನೆಸ್ ಎಷ್ಟು mm ಪ್ಲಾಸ್ಟ್ರಿಂಗ್ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ ನಮಗೆ. ನಾರ್ಮಲಾಗಿ 20 to 25 ಮಾಡ್ತೀವಿ. ನಾವಿಲ್ಲಿ 25 mm ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. 25 mm ಅಂದರೆ ಅಪ್ರಾಕ್ಸಿಮೇಟ್ ಅಲ್ಲ, ಕರೆಕ್ಟಾಗಿ 1 ಇಂಚು ಥಿಕ್ನೆಸ್ಸು. ಇದು 1 ಇಂಚು ನಾವು ಪ್ಲಾಸ್ಟ್ರಿಂಗನ್ನು ಮಾಡ್ತಿದ್ದೀವಿ. ಇವಾಗ 7 ಫೀಟ್ ಬಿಡ್ತಾಯಿತ್ತು, 10 ಫೀಟು ಇಲ್ಲಿ ಹೈಟ್ ಆಯಿತು, ಇಂಟು ಈ 1 ಇಂಚ್ ಅಂತ ಇತ್ತಲ್ವ, ಇದನ್ನು ಇಂಚಿಗೆ ಅಂದರೆ ಡೆಸಿಮಲ್ ಕನೋಟ್ ಮಾಡಿದ್ರೆ 0.08 ಬರುತ್ತೆ. ಹೇಗೆ ಕನೋಟ್ ಮಾಡೋದಂದರೆ 1 ಇಂಚ್ ಇದೆಯಲ್ವಾ, ಸೊ 1/12 ಮಾಡಿದ್ರೆ 0.08 ವ್ಯಾಲ್ಯೂ ಬರುತ್ತೆ. ಸೊ ಮೂರು ಒಂದೇ ಯೂನಿಟಲ್ಲಿದೆ, ಸೊ ಮಲ್ಟಿಪ್ಲೈ ಮಾಡ್ಕೋಬೋದು. ಮಲ್ಟಿಪ್ಲೈ ಮಾಡಿದ್ರೆ 5.6 ಕ್ಯೂಬಿಕ್ ಫೀಟಲ್ಲಿ ಬರುತ್ತೆ ವೀಕ್ಷಕರೇ. ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ವ್ಯಾಲ್ಯೂನ ನಾವು ಮಲ್ಟಿಪ್ಲೈ ಮಾಡ್ತಿರೋದ್ರಿಂದ ಕ್ಯೂಬಿಕ್ ಫೀಟಲ್ಲಿ ಬರುತ್ತೆ. ನೆಕ್ಸ್ಟ್ 5.6 ಇರೋದನ್ನ ನಾವಿವಾಗ ಮೀಟ್ರ್ ಕ್ಯೂಬಿಕ್ ಕನೋಟ್ ಮಾಡ್ಕೋಬೇಕು. ಯಾಕೆ ಮೀಟ್ರ್ ಕ್ಯೂಬಿಕ್ ಕನೋಟ್ ಮಾಡ್ಕೋಬೇಕು ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಕ್ವಾಂಟಿಟಿನ ಮೀಟ್ರ್ ಕ್ಯೂಬ್ ಪ್ರಕಾರ, ಅದಕ್ಕೋಸ್ಕರ ಮೀಟ್ರ್ ಕ್ಯೂಬಿಕ್ ಕನೋಟ್ ಮಾಡ್ಕೋಬೇಕು. ಮೀಟ್ರ್ ಕ್ಯೂಬಿಕ್ ಕನೋಟ್ ಮಾಡೋಕ್ಕೆ 5.6 ÷ 35.315, 0.15 ಮೀಟ್ರ್ ಕ್ಯೂಬ್ ಅಂತ ಬಂತು. ಇಷ್ಟು ಏರಿಯಾಗೆ ನಾವು ಪ್ಲಾಸ್ಟ್ರಿಂಗನ್ನು ಮಾಡಬೇಕಾಗಿರುತ್ತೆ ವೀಕ್ಷಕರೇ. ನೆಕ್ಸ್ಟ್ ಅದಕ್ಕೆ ಎಷ್ಟು ಸ್ಯಾಂಡ್ ಮತ್ತು ಸಿಮೆಂಟ್ ಬೇಕು, ಇನ್ನೊಂದು ಏನು ಮಾಡಬೇಕು, ಇವಾಗ ಇಷ್ಟು ಏರಿಯಾಗೆ ನಾವು ಪ್ಲಾಸ್ಟ್ರಿಂಗ್ ಮಾಡ್ತಿದ್ದೀವಿ ಅಂತ ಗೊತ್ತಾಯಿತು. ನಾವಿವಾಗ 1 ಮೀಟ್ರ್ ಕ್ಯೂಬ್ಗೆ ಎಷ್ಟು ಸ್ಯಾಂಡ್ ಮತ್ತು ಸಿಮೆಂಟ್ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು, ನೆಕ್ಸ್ಟು ಈ 0.15 ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಈ 1 mm³ಗೆ ಎಷ್ಟು ಪ್ಲಾಸ್ಟ್ರಿಂಗ್ ಬೇಕು ಸಿಮೆಂಟ್ ಮತ್ತು ಸ್ಯಾಂಡ್ ಅಂತ ಕಂಡುಹಿಡಿಯೋಕ್ಕೆ ನಮಗೆ ಮೇಯ್ನಾಗಿ ರೇಷ್ಯೂ ಬೇಕಾಗಿರುತ್ತೆ ವೀಕ್ಷಕರೇ. ನಾವಿಲ್ಲಿ ನಾರ್ಮಲಾಗಿ 1:4 ರೇಷ್ಯೂನ ಫಾಲೋ ಮಾಡ್ತೀವಿ. ಅಂದರೆ ನಾವು ಸಿಮೆಂಟ್ ಮತ್ತು ಸ್ಯಾಂಡನ್ನು ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಅದು 1 ಬ್ಯಾಗ್ ಸಿಮೆಂಟ್ಗೆ 4 ಬ್ಯಾಗ್ ಸ್ಯಾಂಡನ್ನು ಹಾಕ್ತೀವಿ. ಸೊ ಇದನ್ನು ನಾವು ರೇಷ್ಯೂ ಅಂತ ಕರಿತೀವಿ, 1:4 ರೇಷ್ಯೂ. ಇದರಲ್ಲಿ 1 ಸಿಮೆಂಟ್ ಆಗಿರುತ್ತೆ, 4 ಸ್ಯಾಂಡ್ ಆಗಿರುತ್ತೆ. ಫಸ್ಟ್ ಇವಾಗ ಸಿಮೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. 1/5, 5 ಏನಕ್ಕೆ ಅಂದರೆ ವೀಕ್ಷಕರೇ 1+4 ಇದೆ. ನಾವು 1:4 ರೇಷ್ಯೂ ಫಾಲೋ ಮಾಡ್ತಿರೋದು, ಎರಡನ್ನು ಪ್ಲಸ್ ಮಾಡಿದ್ರೆ 5 ಆಗುತ್ತೆ. 5 ಭಾಗದಲ್ಲಿ 1 ಭಾಗ ಸಿಮೆಂಟ್ನ ಹಾಕೊಳ್ತಿದ್ದೀವಿ ಅಂತ, ಅದಕ್ಕೋಸ್ಕರ 1/5 ಇಂಟು 1.2. ಈ 1.2 ಏನಕ್ಕೆ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು 1 mm³ಗೆ, ಬಟ್ 1.2ನ ಏನಕ್ಕೆ ಹಾಕಿದ್ದೀನಿ ಅಂದರೆ ವೀಕ್ಷಕರೇ, ನಮಗೆ ಸ್ಯಾಂಡಲ್ಲಿ ವಾಯ್ಡ್ಸ್ ಇರುತ್ತೆ. ಸೊ ನಾವು ಡ್ರೈ ವಾಲ್ಯೂಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು, ಹಾಗಾಗಿ 20% ನೋಡಿಲಿ, 20% ಎಕ್ಸ್ಟ್ರಾ ಫಾರ್ ವಾಯ್ಡ್ಸ್. ವಾಯ್ಡ್ಸ್ ಇರುತ್ತಲ್ಲ, ನಾವು ನೀರನ್ನು ಹಾಕಿದಾಗ ಅದೆಲ್ಲ ಫಿಲ್ ಆಗಿಬಿಟ್ಟು ಕಡಿಮೆ ಆಗಿಬಿಡುತ್ತೆ. ಸೊ ಆ ಏರಿಯಾನ ಅದನ್ನು ಕೂಡ ಕನ್ಸಿಡರ್ ಮಾಡಿ 20% ಎಕ್ಸ್ಟ್ರಾ ಹಾಕಿದ್ರೆ ನಾವು ನೀರು ಹಾಕ್ತೀವಲ್ಲ, ಆವಾಗ ಕರೆಕ್ಟಾಗಿ 1 mm³ಗೆ ಸಿಕ್ಕಿಬಿಡುತ್ತೆ. ಅದಕ್ಕೋಸ್ಕರ 1.2 ಅಂತ ಬರ್ಕೊಂಡಿದ್ದೀನಿ. ಇವಾಗ ಇದ್ರದ್ದು ವ್ಯಾಲ್ಯೂ 0.24 ಅಂತ ಬಂತು. ನೆಕ್ಸ್ಟು ಇದು 1.2ಗೆ 0.24 ಅಂತ ಬಂತು. ಇದಾದಮೇಲೆ ಇದು 20% ಆ್ಯಡ್ ಮಾಡಿದ್ದೀವಿ. 0.24 × 1440, ಇದು ಡೆನ್ಸಿಟಿ ಆಫ್ ಸಿಮೆಂಟ್ ವೀಕ್ಷಕರೇ. ಸೊ ಅದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಎರಡನ್ನು ಮಲ್ಟಿಪ್ಲೈ ಮಾಡಿ 345.6 kg ಅಂತ ಆನ್ಸರ್ ಬಂತು. ಇನ್ನೊಂದು ಬಾಕಿ ಇದೆ ವೀಕ್ಷಕರೇ, ಏನು ಅಂದರೆ ನೋಡಿ, ಪ್ಲಾಸ್ಟ್ರಿಂಗ್ ಮಾಡಬೇಕಾದ್ರೆ ನಾವು ಸಿಮೆಂಟ್ ಸ್ಲರ್ರಿ ಮಾಡ್ಕೊಳ್ತೀವಿ, ಸಿಮೆಂಟ್ದು ವಾಟರ್ ಮಾಡ್ಕೊಳ್ತೀವಿ. ಯಾಕಂದರೆ ಪ್ಲಾಸ್ಟ್ರಿಂಗ್ ಮಾಡಬೇಕಾದ್ರೆ ಫಸ್ಟು ಸಿಮೆಂಟ್ ವಾಟರ್ ಥರ ಮಾಡಿಕೊಂಡು ಅದನ್ನು ಸ್ಪ್ರಿಂಕಲ್ ಮಾಡಿ ನೆಕ್ಸ್ಟ್ ಪ್ಲಾಸ್ಟ್ರಿಂಗನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ರೀತಿ ಸಿಮೆಂಟ್ ಸ್ಲರ್ರಿ ಕೂಡ ಯೂಸ್ ಮಾಡ್ತೀವಿ. ಇದಕ್ಕೆಲ್ಲ ನಾವು 20% ಎಕ್ಸ್ಟ್ರಾ ಅಂತ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 20% ಅಂದರೆ ನೋಡಿ, 100 × 20% ಆದರೆ 345.6 kg ಎಷ್ಟು ಬರುತ್ತೆ ಅಂತ ಕ್ರಾಸ್ ಮಲ್ಟಿಫಿಕೇಷನ್, ನಮಗೆ 69.12 kg ಎಕ್ಸ್ಟ್ರಾ ಬೇಕು ಅಂತ ಬಂತು. ಸೊ 345.6 ಬೇಕಾಗಿರೋದು, ಎಕ್ಸ್ಟ್ರಾ 20% 69.12, ಎರಡನ್ನು ಸೇರಿಸಿ 414.72 kg ಸಿಮೆಂಟ್ ಬೇಕಾಗುತ್ತೆ ವೀಕ್ಷಕರೇ. ನಾವಿದನ್ನು kg ತರಿಸ್ತೀವಿ ಅಂದರೆ ಬ್ಯಾಗ್ ಲೆಕ್ಕದಲ್ಲಿ, 1 ಬ್ಯಾಗ್ದು ವೆಯ್ಟು 50 kg ಇರುತ್ತೆ. ಸೊ ಎಷ್ಟು ಬ್ಯಾಗ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ. 414.72 kg ಡಿವೈಡ್ ಬೈ 1 ಬ್ಯಾಗ್ದು 50 kg ಈಕ್ವಲ್ಸ್ 8.29 ಬ್ಯಾಗ್ ಬೇಕು ಅಂತ ಬಂತು ಆನ್ಸರ್ ವೀಕ್ಷಕರೇ. ಇದು ಈಕ್ವಲ್ಸ್ ಟು 9.29 ಅಂತ ಆರ್ಡರ್ ಮಾಡೋಕ್ಕಾಗಲ್ಲ ನಾವು. ಸೊ 9 ನಂಬರ್ ಅಂತ ಆರ್ಡರ್ ಮಾಡಬೇಕಾಗುತ್ತೆ. 9 ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ ಬೇಕು 1 m³ ಏರಿಯಾದಲ್ಲಿ ಪ್ಲಾಸ್ಟ್ರಿಂಗ್ ಮಾಡೋಕ್ಕೆ. 9 ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ ಬೇಕಾಗುತ್ತೆ. ಹಾಗೆಯೇ ಸ್ಯಾಂಡ್ ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸ್ಯಾಂಡ್ ನೋಡಿ, 5 ರಲ್ಲಿ 4ನೇ ಭಾಗ ಯೂಸ್ ಮಾಡ್ತಿದ್ವಿ, ಅದಕ್ಕೋಸ್ಕರ 4 by 5 × 1.2 = 0.96 ಅಂತ ಬಂತು. ಡೆನ್ಸಿಟಿ ಆಫ್ ಸ್ಯಾಂಡು ವೇರಿಯೇಷನ್ ಇರುತ್ತೆ ವೀಕ್ಷಕರ, 1440 to 208 kg/m³. ನಾನು ಅವರೇಜ್ ವ್ಯಾಲ್ಯೂ ತೊಗೊಂಡಿದ್ದೀನಿ 1766 kg/m³ ಅಂತ. ಸೊ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ
ನಮಗೆ ಆನ್ಸರು 1704.96 ಕೆ ಜಿ ಬೇಕು ಅಂತ ಬಂತು. ಅದನ್ನು ಕೂಡ ನಾವು ಬ್ಯಾಗಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬೇಕಾಗುತ್ತೆ ಅಂತ. 1704.96 ಡಿವೈಡ್ ಬೈ 50 34.09, ನಾವು 34 ರೌಂಡ್ ಆಫ್ ಮಾಡ್ಕೊಂಡಿದ್ವಿ. 34 ಬ್ಯಾಗ್ ಸ್ಯಾಂಡ್ ಬೇಕಾಗುತ್ತೆ ನಮಗೆ. ನೋಡಿ ವೀಕ್ಷಕರ ಆನ್ಸರ್ ಸಿಕ್ತಿವಾಗ, 1 meter ಕ್ಯೂಬ್ಗೆ 9 ಬ್ಯಾಗ್ ಸಿಮೆಂಟ್ ಬೇಕು, 34 ಬ್ಯಾಗ್ ಸ್ಯಾಂಡ್ ಬೇಕಾಗುತ್ತೆ. ಇವಾಗ ನಾವು 9 × 0.15 ನಮಗೆ ಬೇಕಾಗಿರೋದು, ಯಾಕೆಂದರೆ ಇದು 1 meter ಕ್ಯೂಬ್ಗೆ. ಸೊ 0.15 ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ 0.15 × 9 ನಮಗೆ 1.35 ಅಂತ ಬಂತು. ರೌಂಡ್ ಆಫ್ ಮಾಡಿದ್ರೆ 2 number ಆಫ್ ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಹಾಗೆಯೇ ಸ್ಯಾಂಡ್ನ 34.0.15 meter ಕ್ಯೂಬ್ಗೆ ಬೇಕಾಗಿರೋದು. ಸೊ ಮಲ್ಟಿಪ್ಲೈ ಮಾಡಿದ್ರೆ 5.1 ಅಂತ ಬರುತ್ತೆ, ಅಂದರೆ 5 number. ಇದು ವೀಕ್ಷಕರೇ ನಾವು ಒಂದು ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ಸ್ಯಾಂಡ್ ಮತ್ತು ಸಿಮೆಂಟ್ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡೋದು. ಈ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆಯೇ ವೀಕ್ಷಕರೇ, ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.